वक्रतुंड महाकाय सूर्यकोटि समप्रभा निर्विघ्रं कुरु मे देवा सर्वकार्येषु सर्वदा। गुरवे सर्वलोकानां भिषजे भवरोगिणां निधये सर्वविद्यानां दक्षिणामूर्तये नमः। रामाय रामभद्राय रामचंद्राय वेधसे रघुनाथाय नाथाय सीतायाः पतये नमः। भर्जनं भवबीजानां आर्जनं सुखसंपदां तर्जनं यमदूतानां राम रामेति गर्जनं कूजन्तं राम रामेति मधुरं मधुराक्षरम् आरुह्य कविता शाखां वंदे वाल्मीकि कोकिलम् वंदे वाल्मीकि कोकिलम् रामो राजमणिस्सदा विजयते रामं रमेशं भजे। रामेणाभिहता निशाचरचमो रामाय तस्मै नमः। रामान्नास्ति परायणं परतरं रामस्य दासोऽस्म्यहं। रामे चित्तलयः सदा भवतु मे भो राम मामुद्धर। ಶ್ರೀರಾಮ ವನವಾಸದ ಹಾದಿಯಲ್ಲಿದ್ದಾನೆ. ಚಿತ್ರಕೂಟದ ಪ್ರದೇಶ, ಚಿತ್ರಕೂಟದ ಗಿರಿ ಪ್ರದೇಶದಲ್ಲಿಯೇ ಕೆಲವು ಕಾಲ ತಂಗಬೇಕು ಅಂತ ಆಲೋಚನೆ ಮಾಡಿದರೆ ಅದು ಸರಿ ಹೊಂದಲಿಲ್ಲ. ಯಾಕೆ ಅಂದರೆ ಈ ಪ್ರದೇಶದಲ್ಲಿಯೇ ಭರತ ಪರಿವಾರ ಸಮೇತವಾಗಿ ಸೇನಾ ಸಮೇತವಾಗಿ ಇಲ್ಲಿ ಬಂದು ರಾಮನನ್ನು ಪುನಃ ಕರೆತಂದು ಹೋಗಬೇಕು ಅಯೋಧ್ಯೆಗೆ ಎನ್ನುವ ಕಾರಣಕ್ಕಾಗಿ ಬಂದು 2 ದಿವಸ ಇದ್ದು ಹೋದಂತಹ ಸ್ಥಳ ಇದು. ಹಾಗಾಗಿ ಇಲ್ಲಿಯೇ ಉಳಿದುಕೊಂಡ್ರೆ ಪುನಃ ಪುನಃ ಅಯೋಧ್ಯೆಯ ಸ್ಮರಣೆ ಬರ್ತದೆ, ಭರತನ ಸ್ಮರಣೆ ಬರ್ತದೆ, ತಾಯಂದಿರ ಸ್ಮರಣೆ ಬರ್ತದೆ. ಹಾಗಾಗಿ ಈ ಸ್ಥಳ ಯುಕ್ತ ಅಲ್ಲ ಅಂತ ತಿಳಿದು ಮುಂದಕ್ಕೆ ತಮ್ಮ ಪ್ರಯಾಣವನ್ನು ಬೆಳೆಸಿದರಂತೆ. ಮುಂದಕ್ಕೆ ಹೋದಾಗ ಸೋತ್ರೇರಾಶ್ರಮಮಾಸಾದ್ಯ ತಂಬ ವಂದೇ ಮಹಾಯಶಃ ಸಂಚಾಪಿ ಭಗವಾನ್ನತ್ರಿಹಿ ಪುತ್ರವತ್ ಪ್ರತ್ಯಪದ್ಯತ. ಭಗವಾನ್ ಅತ್ರಿ ಮಹರ್ಷಿಗಳ ಆಶ್ರಮ ಅಲ್ಲಿಗೆ ಆಗಮಿಸಿದ್ದರೆ ಬಹಳ ಸಂತೋಷ ಆಯಿತಂದೆ ಅತ್ರಿ ಮತ್ತು ಅನಸೂಯ ದಂಪತಿಗಳಿಗೆ. ಪುತ್ರವತ್ ಪ್ರತ್ಯಪದ್ಯತ, ಸ್ವತಃ ಮಗನನ್ನೇ ಕಂಡರೆ ಎಷ್ಟು ಸಂತೋಷವಾಗ್ತದೆಯೋ ಆ ರೀತಿಯಲ್ಲಿ ಆ ಅತ್ರಿ ಮಹರ್ಷಿಗಳು ಮುಂದಕ್ಕೆ ಬಂದು ಅವರನ್ನು ಸ್ವಾಗತ ಮಾಡಿ ಆ ಆಶ್ರಮದಲ್ಲಿ ಶ್ರೇಷ್ಠವಾದಂತಹ ಸತ್ಕಾರವನ್ನು ನೀಡುತ್ತಾರೆ, ಅತಿಥಿ ಸತ್ಕಾರವನ್ನು ನೀಡುತ್ತಾರೆ. ರಾಮಲಕ್ಷ್ಮಣರು ಅವರ ಕಾಲಿಗೆ ಬಿದ್ದು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದರು. ಅತ್ರಿ ಮಹರ್ಷಿಗಳು ರಾಮಾಯಣದ ಶ್ಲೋಕ ಹೇಳುತ್ತದೆ, ಭಗವಾನ್ ಎಂಬ ಶಬ್ದಕ್ಕೆ ವಾಚ್ಯರಾದವರು, ಪರಮಪೂಜ್ಯರಾದವರು, ಮಹಾತಪಸ್ವಿಗಳು,
ಸ್ವಯಂಭುವ ಮನ್ವಂತರದಲ್ಲಿ ಸಪ್ತ ಋಷಿಗಳ ಪಂಕ್ತಿಯಲ್ಲಿ ಸೇರಿದವು. ಒಂದೊಂದು ಮನ್ವಂತರದಲ್ಲಿ ಏಳು ಋಷಿಗಳು ಸಪ್ತ ಋಷಿಗಳ ಒಂದು ಸ್ಥಾನವನ್ನು ಅಲಂಕರಿಸ್ತಾರಂತೆ. ಆ ಸ್ವಯಂಭುವ ಮನ್ವಂತರದಲ್ಲಿ ಯತ್ರಿಗಳು ಸೇರಿದ್ದಾರೆ, ಅವರು ಈ ವೈವಸ್ವತ ಮನ್ವಂತರದಲ್ಲಿ ಹಾಗೆ ಇದ್ದಾರೆ. ಆವಾಗ ಮರೀಚಿ, ಅತ್ರಿ, ಪುಲಹ, ಪುಲಸ್ತ್ಯ, ಕ್ರತು, ಅಂಗಿರ, ವಸಿಷ್ಠ ಇವರು ಆಗ ಸಪ್ತಋಷಿಗಳಾಗಿದ್ದರಂತೆ. ಅಂತಹ ಸಪ್ತಋಷಿಗಳಲ್ಲಿ ಒಬ್ಬರಾದಂತಹ ಮಹಾತಪೋನಧಿಗಳಾದಂತಹ ಪರಮರ್ಷಿಗಳು ಪ್ರಿಯಪತ್ನಿಯಾದಂತಹ ಅನಸೂಯ ಜೊತೆಯಲ್ಲಿ ಮಧುರವಾದ ದಾಂಪತ್ಯವನ್ನು ನಡೆಸಿದವರು ಈಗ ಅತ್ಯಂತ ವೃದ್ಧಾಪ್ಯವಂತೆ ಅಲ್ಲಿಗೆ ಆಗಮಿಸಿದ್ದಾರೆ. ಅನಸೂಯ ಅಂತೂ ಅವಳ ಹೆಸರೇ ಹೇಳುವ ಹಾಗೆ ಸಾಧ್ವಿ ಶಿರೋಮಣಿಗಳ ಸಾಲಿನಲ್ಲಿ ಸೇರುವವಳು. ಅಸೂಯೆ ಇಲ್ಲದೇ ಇದ್ದವರು ಅನಸೂಯ. ಅಸೂಯೆ ಅನ್ನೋದಕ್ಕೆ ಪರೋತ್ಕರ್ಷಸ್ಯ ಅಸಹನಂ, ಪರೋತ್ಕರ್ಷ ಅಸಹನಂ ಅಸೂಯ. ಬೇರೆಯವರ ಉತ್ಕರ್ಷವನ್ನು ನೋಡಿ ಯಾರಿಗೆ ಸಹಿಸಲಿಕ್ಕೆ ಆಗೋದಿಲ್ವೋ ಅಂಥವರನ್ನು ಅಸೂಯೆ ಇದ್ದವರು ಅಂತ ಕರೀತೇವೆ ನಾವು. ಆ ಗುಣ ಸ್ವಲ್ಪವೂ ಆಕೆಯಲ್ಲಿ ಇರಲಿಲ್ಲ. ಅದಕ್ಕಾಗಿ ಒಬ್ಬರು ಅದನ್ನು ಹೇಳ್ತಾರೆ, ನ ಗುಣಾನ್ ಗುಣಿನೋ ಹಂತಿ ಸ್ತೌತಿ ಚಾನ್ಯ ಗುಣಾನಪಿ ನ ಹಸೇಚ್ಚಾನ್ಯ ದೋಷಾಂಶ್ಚ ಸಾನಸೂಯ ಪ್ರಕೀರ್ತಿತ. ಯಾರು ಅನಸೂಯ ಅಂದರೆ ತನ್ನ ಗುಣಗಳನ್ನು ತಾನು ಹೇಳಿಕೊಳ್ಳೋದಿಲ್ಲ, ಹಾಗಂತ ಬೇರೆಯವರಲ್ಲಿರುವ ಗುಣಗಳನ್ನು ಎಲ್ಲರಿಗೂ ಗೊತ್ತಾಗುವ ಹಾಗೆ ಪ್ರಶಂಸೆ ಮಾಡಬಹುದು. ಮತ್ತೆ ಬೇರೆಯವರಲ್ಲಿ ಏನಾದರೂ ಅವಗುಣಗಳಿದ್ದರೆ, ದೋಷ ಇದ್ದರೆ ಅದನ್ನು ಸ್ವಲ್ಪವೂ ಹೇಳದೇ ಇರುವಂತಹ ಸ್ವಭಾವ ಇದೆಯಲ್ಲ, ಅಂಥವರನ್ನು ಅನಸೂಯರು ಅಂತ ಕರಿತೇವೆ. ಅಂಥವಳಾಗಿದ್ದರೆ ಅನಸೂಯ ಅಂಥವಳಿಗೆ ನಾಮಧೇಯವಂತೆ. ಅಂತಹ ಅನಸೂಯೆ ಮತ್ತು ಮಹಾತಪಸ್ಸುಗಳಾದ ಅತ್ರಿ, ಅತ್ರಿ ಅಂದರೆ ಸತ್ವ, ರಜ, ತಮ, ಈ ಮೂರು ಗುಣಗಳ ಬಾಧೆಯಿಂದ ಬಿಡಿಸಿಕೊಂಡ ಮಹಾತ್ಮರುಗಳು, ತಪೋನಿಧಿಗಳು ಅಂದರೆ ಗುಣಾತೀತ ಸ್ಥಿತಿಯನ್ನು ತಲುಪಿದಂಥವ್ರು. ರಾಮನಿಗೆ ವಸ್ತುತಃ ವಿಚಾರ ಮಾಡಿದರೆ ಹೊಸಬರಲ್ಲವಂತೆಯು. ಸಂಸಾರ ಸಮೇತವಾಗಿ ತನ್ನ ತಂದೆಗೆ ದರ್ಶನ ನೀಡಬೇಕು ಅಂತ ರಾಮ ಬಂದಿದ್ದಾನೆ ಅಂತ. ಯಾಕೆ ಅಂದರೆ ಅತ್ರಿ ಅವತಾರ, ಮಹಾವಿಷ್ಣು ಅತ್ರಿಯಾಗಿ ಅತ್ರಿ ಮುನಿಯಲ್ಲಿಯೇ ಅವತರಿಸಿದ ಕಥೆ ಇದೆ. ಅತ್ರಿ ಅನಸೂಯ ದಂಪತಿಗಳು ಘೋರ ತಪಸ್ಸೆಯನ್ನಾಚರಿಸುವಾಗ ಭಗವಂತ ಪ್ರಕಟಗೊಂಡು ಏನು ವರಬೇಕು ಅಂತ ಕೇಳಿದಾಗ, ಹರಿಹರ ಬ್ರಹ್ಮರೇ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರರೇ ನನಗೆ ಮಕ್ಕಳಾಗಿ ಬರಬೇಕು ಅಂತ ವರ ಕೇಳಿಕೊಳ್ಳಂತೆ ಅನಸೂಯ. ಆಗ ವರಕ್ಕೆ ಒಪ್ಪಿ ಬ್ರಹ್ಮನ ಅಂಶದಿಂದ ಚಂದ್ರ ಅವತರಿಸಿದ, ಶಿವನ ಅಂಶದಿಂದ ದೂರ್ವಾಸರು ಅವತರಿಸಿದರು, ಹಾಗೆಯೇ ವಿಷ್ಣುವಿನ ಅಂಶದಿಂದ ದತ್ತನ ಅವತಾರವಾಯಿತು ಅಂತ. ಹಾಗಾಗಿ ಮಹಾವಿಷ್ಣು ಅಂದರೆ ಶ್ರೀರಾಮ ತನ್ನ ಹಿಂದಿನ ಅವತಾರದಲ್ಲಿ ಅತ್ರಿಗೆ ಮಗ, ಹಾಗಾಗಿ ಪುತ್ರವತ್ ಪ್ರತ್ಯಪದ್ಯತ ಅನ್ನುವ ಮಾತು ಇಲ್ಲಿ ಸರಿಯಾಗಿ ಹೊಂದಿಕೆ ಆಗ್ತದೆ ಅಂತ. ಮಗನನ್ನು ಕಂಡು ಸಂತೋಷ ಆದ ಹಾಗೆ ಅತ್ರಿಗಳಿಗೆ ಆಯ್ತಂತೆ. ಆವಾಗ ದತ್ತಾವತಾರದ ಕಾಲದಲ್ಲಿ ಅವಧೂತ ಅವತಾರವಾದ್ದರಿಂದ ವಿಶೇಷವಾಗಿ ತಂದೆಗೆ ಸಂತೋಷವನ್ನು ಉಂಟು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ನನ್ನ ಬಳಿಯಲ್ಲಿ. ಹಾಗಾಗಿ ಈಗಲಾದರೂ ಈ ತಂದೆಗೆ ತಾನು ಸಂತೋಷ ಉಂಟು ಮಾಡಬೇಕು ಅನ್ನುವ ಕಾರಣಕ್ಕಾಗಿ ರಾಮ ಅತ್ರಿಯ ಆಶ್ರಮಕ್ಕೆ ಬಂದನೋ ಎನ್ನುವ ಹಾಗೆ ಇದೆಯಂತೆ. ಈಗ ಪತ್ನಿ ಸಮೇತನಾಗಿ ಬಂದಿದ್ದಾನೆ, ತಮ್ಮನು ಜೊತೆಯಲ್ಲಿದ್ದಾನೆ ಎನ್ನುವ ಅನಸೂಯೆಯೂ ಕೂಡ ಅವಳ ಚರಿತ್ರೆ. ಕರ್ದಮ ದೇವಹೂತಿ ದಂಪತಿಗಳು ಏನಿದ್ದಾರೋ ಆ ಕರ್ದಮ ಪ್ರಜಾಪತಿಯ ಮಗಳಂತೆ ಅನಸೂಯ. ಈ ಕರ್ದಮ ಪ್ರಜಾಪತಿಗಳಿಗೆ ದೇವಹೂತಿ, ಕರ್ದಮ ದೇವಹೂತಿ ದಂಪತಿಗಳಿಗೆ ಕಪಿಲಾವತಾರ ಮಾಡಿದ್ದ ವಿಷ್ಣು. ಕಪಿಲ ರೂಪದಲ್ಲಿ ಅವತರಿಸಿ ಬಂದು ತಾಯಿಯಾದ ದೇವಹೂತಿಗೆ ಜ್ಞಾನೋಪದೇಶವನ್ನು ಮಾಡಿದ ಕಥೆ ಭಾಗವತದಲ್ಲಿ ಬಂದಿದೆ. ಹಾಗಾಗಿ ಅನಸೂಯೆ ರಾಮನೇ ಏನಾಗಬೇಕು ಅಂತ ಕೇಳಿದ್ರೆ ತಂಗಿ ಆಗಬೇಕು. ಹಾಗಾಗಿ ತಂಗಿಯನ್ನು ಮತ್ತು ತಂದೆಯನ್ನು ನೋಡಲಿಕ್ಕೆ ಅತ್ರಿಯ ಆಶ್ರಮಕ್ಕೆ ಶ್ರೀರಾಮ ಬಂದನೋ ಎನ್ನುವ ಹಾಗೆ ಆಯಿತು ಅಂತ. ಹೀಗೆ ಬಹಳ ಸಂತೋಷಪಟ್ಟರು ಆ ಮುನಿ ದಂಪತಿಗಳು. ರಾಮನೊಡನೆ ಮಾತಾಡ್ತಾ ಇದ್ದಂತಹ ಅತ್ರಿ ಮಹರ್ಷಿ ತನ್ನ ಪತ್ನಿಯ ಪಾತಿವೃತ್ಯದ ಬಗ್ಗೆ ಅವರಿಗೆ ಅಭಿಮಾನ ಇತ್ತು.
ಅದನ್ನು ಹೇಳ್ತಾರೆ. ಅನಸೂಯಾಂ ಮಹಾಭಾಗಾಂ ತಾಪಸೀಂ ಧರ್ಮಚಾರಿಣೀಂ ಪ್ರತಿಗೃಹೀಶ್ವ ವೈ ದೇಹೀಂ ಅಬ್ರವೀದ್ ಋಷಿ ಸತ್ತಮ. ನಿನ್ನ ಮಡದಿಯಾದ ಸೀತೆಯನ್ನು ಒಳಗಡೆ ಇದ್ದಾಳಲ್ಲ ನನ್ನ ಹೆಂಡತಿ ಅನಸೂಯೆ, ಅವಳ ಜೊತೆಯಲ್ಲಿ ಮಾತಾಡ್ಕೊಂಡು ಬರಲಿಕ್ಕೆ ಕಳಿಸು ಅಂತ ಹೇಳಿದ್ರಂತ. ಹಾಗಾಗಿ ಅನಸೂಯೆ ಕುರಿತಾಗಿ ಹೇಳ್ತಾ ರಾಮನ ಬಳಿಯಲ್ಲಿ ಹೇಳ್ತಾ, ಇವಳು ಸಾಮಾನ್ಯಳಲ್ಲ, ತನ್ನ ಪಾತಿವೃತ್ಯದ ಪ್ರಭಾವದಿಂದ ಹಿಂದೊಮ್ಮೆ ಅನಾವೃಷ್ಟಿ ಉಂಟಾದಾಗ ಮಂದಾಕಿನಿ ನದಿಯೇ ಬತ್ತಿ ಹೋದಾಗ ಅಲ್ಲಿ ಪುನಃ ನೀರು ಬರುವ ಹಾಗೆ ಮಾಡಿದವಳು. ದವಸ ಧಾನ್ಯಗಳೆಲ್ಲವೂ ಒಣಗಿ ಹೋಗಿದ್ದ ಕಾಲದಲ್ಲಿ ಪುನಃ ಲೋಕದಲ್ಲಿ ಸಸ್ಯ ಸಮೃದ್ಧಿ ಉಂಟಾಗುವಂತೆ ತನ್ನ ತಪಃಪ್ರಭಾವದಿಂದ ಮಾಡಿದವಳು. ಅಂತಹ ಮಹಿಮಾನ್ವಿತಳವಳು ಅಂತ ಸ್ವತಃ ಅತ್ರಿಗಳು ತನ್ನ ಪತ್ನಿಯ ಪಾತಿವೃತ್ಯ ಧರ್ಮವನ್ನು ಕೊಂಡಾಡಿದರು. ಅದಕ್ಕೆ ಏನಂತಹ ಪಾತಿವೃತ್ಯದಿಂದ ಏನು ಮಾಡಿದ್ದು ಅಂದರೆ ಸಂಬಂಧಪಟ್ಟ ಒಂದು ಚಿಕ್ಕ ಕಥೆಯನ್ನು ಅಲ್ಲೇ ಹೇಳಿದ್ದಾರೆ ರಾಮಾಯಣದಲ್ಲಿ. ಪ್ರತಿಷ್ಠಾನಗರ ಅಂತ ಒಂದು ನಗರದಲ್ಲಿ ಒಬ್ಬ ಸುಮತಿ ಎನ್ನುವಂತಹ ಒಬ್ಬಳು ಇದ್ದು, ಆ ಸುಮತಿ ಅನ್ನುವಳಿಗೆ ಕೌಶಿಕ ಎನ್ನುವಂತಹ ಒಬ್ಬ ಗಂಡ ಇದ್ದ. ಈ ಸುಮತಿ ಮಹಾಪತಿವ್ರತೆಯಾಗಿದ್ದು ಕೌಶಿಕ ಅಂದರೆ ಆಕೆಯ ಪತಿ ಸ್ವಲ್ಪ ದುರ್ವ್ಯಸನಿಯಾಗಿ ದಾರಿ ತಪ್ಪಿದವನಾಗಿ ರೋಗಗ್ರಸ್ತನಾಗುತ್ತಾನೆ. ಆದರೂ ಕೂಡ ಪತಿವ್ರತೆಯಾದ ಸುಮತಿ ಅವನನ್ನು ಉಪೇಕ್ಷೆ ಮಾಡದೆ ಅವನ ಸೇವೆ ಸದಾ ಮಾಡುತ್ತಾ ಆ ರೋಗಗ್ರಸ್ತನಾದ ವ್ಯಕ್ತಿಯನ್ನು ತನ್ನ ಹೆಗಲ ಮೇಲೆ ಇಟ್ಟುಕೊಂಡು ಸಂಚಾರ ಮಾಡ್ತಾ ಇದ್ದಂತೆ ಬೇರೆ ಬೇರೆ ಸ್ಥಳಗಳಿಗೆ ಹೋಗುವಾಗ. ಹಾಗೆ ಹೋಗುವಾಗ ಒಂದು ದಿವಸ ಏನಾಯಿತು ಅಂದರೆ, ಅದೇ ರಾಜ್ಯದಲ್ಲಿ ಒಬ್ಬ ಕಳ್ಳನನ್ನು ಹುಡುಕಲಿಕ್ಕೆ ಪೊಲೀಸರು ಅಡ್ಡಾಡ್ತಾ ಇದ್ದರು. ರಾಜಭಟರು ಅವರಿಗೆ ಆ ಕಳ್ಳರು ಸಿಗಲಿಲ್ಲ. ಆಕಸ್ಮಿಕವಾಗಿ ಯಾರೋ ಒಬ್ಬ ಮುನಿ ಸಿಕ್ಕಿದ, ಮುನಿಪುತ್ರ ಅನ್ನು ಮಾಂಡವ್ಯ ಅಂತ ಭಾರತದಲ್ಲಿ, ಅವನನ್ನು ತೆಗೆದುಕೊಂಡು ಹೋಗಿ ಇವನೇ ಕಳ್ಳ ಅಂತ ರಾಜನ ಹತ್ತಿರ ಕೊಡ್ತಾರಂತೆ. ರಾಜ ಕುಪಿತನಾಗಿ ಅವನನ್ನು ಶೂಲಕ್ಕೇರಿಸಿದ. ಆ ಶೂಲಕ್ಕೇರಿಸಿದರೂ ಅವನು ಮರಣ ಹೊಂದಲಿಲ್ಲ. ತಪೋಬಲದಿಂದಾಗಿ ಶೂಲ ಸ್ವಲ್ಪ ಭೂಮಿಯ ಕಡೆಗೆ ವಾಲಿಕೊಂಡಿತ್ತು. ಈಗ ಸುಮತಿ ತನ್ನ ಗಂಡನನ್ನ ಹೆಗಲ ಮೇಲೆ ಇರಿಸಿಕೊಂಡು ಮುಂದಕ್ಕೆ ಹೋಗುವಾಗ ಆ ಗಂಡನ ಕಾಲುಗಳು ಅವನಿಗೆ ತಾಗಿ ಹೋಯಿತು. ಮುನಿಪುತ್ರನಿಗೆ ಬಹಳ ವೇದನೆ ಆಯಿತು. ಈ ಶೂಲಕ್ಕೆ ಹಾಕಿದ್ರಲ್ಲ, ಮತ್ತೆ ಪುನಃ ಇವನು ಕಾಲು ತಾಗಿತ್ತು ಅಂತ ಹೇಳಿದ ತಕ್ಷಣ ನಮ್ಮ ಗಾಯಾದಾಗೆ ಎಡವಿದರೆ ಎಷ್ಟು ಬೇಸರ ಆಗ್ತದೆಯೋ, ಕಾಲಿ ನೋವಾಗ್ತದೆ, ಆ ಪರಿಸ್ಥಿತಿ ಉಂಟಾಯಿತು. ಅವನು ತಕ್ಷಣ ಶಾಪ ಹಾಕಿಬಿಟ್ಟನಂತೆ, ಬೆಳಗಾಗುವುದರೊಳಗೆ ನಿನ್ನ ಪತಿ ಮರಣ ಹೊಂದಬಳ್ಳಿ ಅಂತ ಶಾಪ ಹಾಕಿಬಿಟ್ಟ. ಆಗ ಸುಮತಿ ಮಹಾಪತಿವ್ರತೆಯಾಗಿದ್ದು ತನ್ನ ಗಂಡನನ್ನು ಬದುಕಿ ಉಳಿಸ್ಕೊಳ್ಬೇಕು ಅಂತ ಅವಳಿಗೆ ಹಂಬಲ. ಹಾಗಾಗಿ ಸೂರ್ಯೋದಯವೇ ಆಗದೇ ಇದ್ದ ಹಾಗೆ ಆಕೆಯೂ ಕೂಡ ಶಪಥ ಹಾಕಿಬಿಟ್ಲು, ಇನ್ನು 10 ದಿವಸಗಳ ಕಾಲ ಸೂರ್ಯ ಉದಯಿಸದೇ ಇರಲಿ ಅಂತ ಪ್ರತಿಜ್ಞೆ ಮಾಡಿಬಿಟ್ಲು ಅಥವಾ ಶಾಪ ಹಾಕಿಬಿಟ್ಲು. ಆಗ ಸೂರ್ಯ 10 ದಿವಸಗಳ ಕಾಲ ಉದಯಿಸಲೇ ಇಲ್ಲ, ಸೂರ್ಯೋದಯವೇ ನಿಂತು ಹೋಯಿತು. ಇಡೀ ಪ್ರಪಂಚದ ಸ್ಥಿತಿಯೆಲ್ಲ ಅಲ್ಲೋಲ ಕಲ್ಲೋಲ ಆಯಿತು. ಆಗ ದೇವತೆಗಳು ಬಂದು ಯಾರ ಹತ್ರ ಬರಬೇಕು, ಒಬ್ಬ ಪತಿವ್ರತ ಶಿರೋಮಣಿ ಹಾಕಿದಂತಹ ಶಾಪ ನಿವೃತ್ತಿಯಾಗಬೇಕು ಅಂತಾದರೆ ಇನ್ನೊಬ್ಬ ಪ್ರತಿವೃತ್ತಿಯೇ ಬೇಕು ಅಂತ ಅನ್ವೇಷಣೆ ಮಾಡಿ ಅತ್ರಿ ಮಹರ್ಷಿಗಳ ಆಶ್ರಮಕ್ಕೆ ಬಂದು ಅನಸೂಯಿಯನ್ನು ಬೇಡಿಕೊಂಡ್ರು, ನೀನು ಈ ಲೋಕಕ್ಕೆ ಉಪಕಾರ ಮಾಡಬೇಕು. ಆಗ ಅವಳದನ್ನು ಒಪ್ಪಿಕೊಂಡು ತನ್ನ ತಪೋಬಲದಿಂದ ಸೂರ್ಯ ಮತ್ತೆ ಉದಯಿಸುವ ಹಾಗೆ ಪ್ರಾರ್ಥನೆ ಮಾಡಿಕೊಂಡು ಮತ್ತೆ ಆ ಕೌಶಿಕನಿಗೆ ಮರುಜೀವ ಬರುವ ಹಾಗೆ ತಾನು ಮಾಡಿದ್ಲು. ಹೀಗೆ ಪಾತಿವೃತ್ಯದ ಆ ಅದ್ಭುತವಾದಂತಹ ತೇಜಸ್ಸು ಅವಳಲ್ಲಿ ನಿಧಿಯಾಗಿ ಇದೆ. ಅವಳ ಜೊತೆಯಲ್ಲಿ ನಿನ್ನ ಮಡದಿ ಸೀತೆ ಕೆಲವು ಕಾಲ ಸಂಭಾಷಣೆ ಮಾಡಲಿ ಅಂತ ಒಳಗಡೆ ಕಳಿಸ್ಕೊಟ್ರು. ಸೀತೆ ಮತ್ತು ಅನಸೂಯ, ಅನಸೂಯ ಬಾಡಿ ಬಾಡಿ ಮುದುಕಿಯಾಗಿದ್ದಾಳೆ. ಕದಳಿಯಂತೆ ವೇಪಮಾನ ಬಾಳೆಯ ಹಾಗೆ ವೇಪಮ ನಡುಗುತ್ತಿರುವಂತಹ ಕೈಗಳಿಂದ ಕೂಡಿದ ಅನಸೂಯ ಪ್ರೀತಿಯಿಂದ ಸೀತೆಯ ಜೊತೆಯಲ್ಲಿ ಅವಳ ಮದುವೆಯ ಕಥೆಯೆಲ್ಲ ಕೇಳ್ತಾಳೆ. ಮದುವೆ ಹೇಗಾಯಿತು, ಏನಾಯಿತು, ಹೇಗಿತ್ತು ಎಲ್ಲ ಕಥೆ ಆ ಸೀತೆ ತನ್ನ ಮದುವೆಯ ಕಥೆಯನ್ನೆಲ್ಲ ಹೇಳ್ತಾಳೆ. ಕೊನೆಗೆ ಸಂತೋಷದಿಂದ ಅವಳು ಬಳಿಯಲ್ಲಿ ಒಂದಿಷ್ಟು ಸೀರೆಗಳೆಲ್ಲ ಇದ್ವಂತೆ, ಅದನ್ನೆಲ್ಲ ತಂದುಕೊಡ್ತಾಳೆ ಅವಳು ಅನಸೂಯ. ಒಳ್ಳೆ ಆಭರಣಗಳೂ ಇದ್ವಂತೆ, ಯಾಕೆಂದರೆ ಆಗಲೇ ವಯಸ್ಸಾಗಿದೆ, ಇನ್ನು ಇದರಿಂದಲ್ಲ ಏನು ಪ್ರಯೋಜನ. ಇಲ್ಲೋ ಪೆಟ್ಟಿಗೆಯಲ್ಲಿ ಒಂದಿಷ್ಟು ಹಾಗೆ ಇಟ್ಕೊಂಡಿದ್ದಿತ್ತು ಅಂತ ಕಾಣಿಸ್ತದೆ. ಸೀತೆ ಇದಂ ದಿವ್ಯಂ ವರಂ ಮಾಲ್ಯಂ ವಸ್ತ್ರಮಾಭರಣಾನಿ ಚ ಅಂಗರಾಗಂಚ ವೈದೇಹಿ ಮಹಾರ್ಹಂಚಾನುಲೇಪನಂ. ಬರೀ ಸೀರೆ ಒಂದೇ ಅಲ್ಲ, ಒಳ್ಳೊಳ್ಳೆ ಲೇಪನ ವಸ್ತುಗಳನ್ನು ಬಳಸ್ಕೊಳ್ತಾ ಇದ್ರು ಅಂತ ಕಾಣಿಸ್ತದೆ. ಅಂಗರಾಗಗಳು ಇತ್ತು ಮೈಗೆಲ್ಲ,
ಆಯುರ್ವೇದಿಕ ವನಸ್ಪತಿಯಿಂದ ತಯಾರು ಮಾಡಿದಂತಹ ಪೌಡರು, ನಾವು ಈಗಿನ ಭಾಷೆಯಲ್ಲಿ ಹೇಳಬೇಕಾದ್ರೆ ಲೇಪನ, ಹಾಗೆಯೇ ಆ ಸುಗಂಧ ದ್ರವ್ಯಗಳು, ಇದನ್ನೆಲ್ಲ ಅವಳು ಇಟ್ಟುಕೊಂಡಿದ್ದು. ಅದನ್ನೆಲ್ಲವನ್ನೂ ಸೀತೆಗೆ ಕೊಟ್ಟು ನೀ ಇದನ್ನೆಲ್ಲ ಉಪಯೋಗಿಸಿಕೊಳ್ಬೇಕು, ಮತ್ತೆ ಈಗಲೇ ಇದನ್ನು ಒಂದ್ಸಲ ಉಟ್ಟುಕೋಂತ ಅನಸೂಯೆ ಸೀತೆಗೆ ಒತ್ತಾಯ ಪಡಿಸಿದಳಂತ. ಯಾಕೆಂದ್ರೆ ಮಯಾ ದತ್ತಮಿದಂ ಸೀತೆ ತವ ಗಾತ್ರಾಣಿ ಶೋಭಯೇತ್ ಶೋಭಯಿಷ್ಯಸಿ ಭರ್ತಾರಂ ಯಥಾ ಶ್ರೀ ವಿಷ್ಣು ವ್ಯಯಂ. ನೀನು ಇದನ್ನು ಉಟ್ಟುಕೋ, ಹೇಗೆ ಕಾಣಿಸ್ತೀಯ ಅಂತ ನನಗೊಮ್ಮೆ ನೋಡಬೇಕು ಅಂತಿದೆ ಅಂತ. ಸಹಜವಾಗಿ ಈ ಲೋಕದ ಸ್ತ್ರೀಯರ ಸ್ವಭಾವ ಹೇಗಿದೆಯೋ ಅದನ್ನೇ ಅಲ್ಲಿ ಚಿತ್ರಿಸಿದ್ದಾರೆ. ಅವಳು ಕೊಟ್ಟಂತಹ ಸೀರೆಯನ್ನು ಬಹಳ ಗೌರವದಿಂದ ಉಟ್ಟುಕೊಂಡ್ಲಂತೆ. ಬಹಳ ಚೆನ್ನಾಗಿ ಕಾಣಿಸ್ತಿದ್ದೀನು, ವಿಷ್ಣುವಿನ ಜೊತೆಯಲ್ಲಿ ಲಕ್ಷ್ಮಿ ಕೂಡಿಕೊಂಡ್ರೆ ಹೇಗೋ ಆಗಿದೆ, ಅಷ್ಟು ಚೆನ್ನಾಗಿ ಕಾಣಿಸ್ತೀಯ ಅಂತ ಹೇಳಿ ಸೀತೆಗೆ ಸಂತೋಷವನ್ನು ಉಂಟು ಮಾಡಿದ್ದು ಆ ಅನಸೂಯ. ಹೀಗೆ ಅತ್ರಿ ಅನಸೂಯ ದಂಪತಿಗಳ ಆತಿಥ್ಯವನ್ನು ಸ್ವೀಕರಿಸಿ ಒಂದು ದಿವಸ ಅಲ್ಲೇ ಇದ್ದು ಮುಂದೆ ಹೊರಟರು ದಂಡಕಾರಣ್ಯದ ಕಡೆಗೆ. ಪ್ರವಿಶ್ಯತು ಮಹಾರಣ್ಯಂ ದಂಡಕಾರಣ್ಯಮಾತ್ಮವಾನ್ ರಾಮೋ ದದರ್ಶ ದುರ್ಧರ್ಷ ತಾಪಸಾಶ್ರಮ ಮಂಡಲಂ. ಆ ದಂಡಕಾರಣ್ಯ ದಂಡಕ ಎನ್ನುವಂತಹ ಒಬ್ಬ ರಾಜನಿಗೆ ಸೇರಿದ್ದಂತೆ. ಅದು ಒಬ್ಬ ಋಷಿಯ ಶಾಪದಿಂದಾಗಿ ಆ ರಾಜ್ಯವೇ ಅರಣ್ಯವಾಗಿ ಮಾರ್ಪಟ್ಟಿತ್ತು. ದಂಡಕಾರಣ್ಯ ಅತ್ಯಂತ ಭಯಂಕರವಾದಂತಹ ಘೋರದರ್ಶನದ ಅರಣ್ಯ, ಅನೇಕ ರಾಕ್ಷಸರಿಗೆ ವಾಸಸ್ಥಾನವನ್ನು ಆಗಿತ್ತು. ಹಾಗೆ ಅನೇಕ ಋಷಿಗಳು, ತಪೋಧನರು, ಮಹಾತ್ಮರೆಲ್ಲ ಅಲ್ಲಿ ತಮ್ಮ ಬಿಡಾರಗಳನ್ನು ಮಾಡಿಕೊಂಡಿದ್ರು, ವಾಸ್ತವ್ಯದ ನೆಲೆಯಾಗಿತ್ತು. ಹಾಗಾಗಿ ಅನೇಕ ಮುನಿಗಳಿಗೆ ಆಶ್ರಯಸ್ಥಾನವಾದಂತಹ ದಂಡಕಾರಣ್ಯಕ್ಕೆ ಮಹಾ ದುರ್ದರ್ಶನಾದ ಪ್ರಖರ ತೇಜಸ್ವಿಯಾದ ಶ್ರೀರಾಮನು ಪ್ರವೇಶ ಮಾಡಿದ. ಅಲ್ಲಿದ್ದಂತಹ ನಾನಾ ಬಗೆಯ ಉಡುಪುಗಳನ್ನು ಧರಿಸುವ ವ್ರತನಿಷ್ಠರಾದಂತಹ, ವಿವಿಧ ಬಗೆಯ ಆಹಾರವನ್ನು, ಅಂದರೆ ಆ ಕಾಡಿನಲ್ಲಿ ಸಿಗುವಂತಹ ಆಹಾರವನ್ನು ಸೇವಿಸುವವರು, ವೇದಗಳನ್ನು ಉಚ್ಚಾರಣೆ ಮಾಡುವವರು, ಹಾಗೆಯೇ ನಾನಾ ವಿಧವಾದ ವ್ರತಗಳನ್ನು ಅನುಷ್ಠಾನ ಮಾಡುವವರು ಇವರೆಲ್ಲ ಇದ್ದರು. ಅನೇಕ ಮುನಿಗಳು, ಮುನಿವಟುಗಳು, ಸುತ್ತೆಲ್ಲ ಕಣ್ಣು ಹಾಯಿಸಲ್ಲ ಯಜ್ಞೀಯ ಪಾತ್ರೆಗಳು, ಅಗ್ನಿಹೋತ್ರಗಳ ಅನುಷ್ಠಾನ, ಯಜ್ಞಕುಂಡಗಳು ಎಲ್ಲವನ್ನು ಕಾಣ್ತಾನೆ. ದೊಡ್ಡದಾದಂತಹ ಋಷಿ ಮಂಡಲ ಅದು. ಅಲ್ಲಿದ್ದವರೆಲ್ಲರೂ ಕೂಡ ಶ್ರೀರಾಮನನ್ನು ಕಂಡು ಪರಮಚಕಿತರಾಗ್ತಾರೆ. ಅವನ ಅದ್ಭುತವಾದಂತಹ ತೇಜಸ್ಸನ್ನು ಕಂಡು ಕೆಲವರು ರಾಮನನ್ನ ಮಹಾರಾಜಪುತ್ರ, ಅವನು ಹಾಗಾಗಿ ಇವನೇ ನಮ್ಮ ರಕ್ಷಕ ಎನ್ನುವ ಭಾವದಿಂದ ತಮ್ಮಲ್ಲಿರುವಂತಹ ಹಣ್ಣು ಹಂಪಲುಗಳನ್ನು ತಂದು ಅವನ ಪಾದಮೂರುಗಳಲ್ಲಿ ಅವನಿಗೆ ಸಮರ್ಪಣೆ ಮಾಡಿದರು. ಯಾಕೆಂದರೆ ರಾಮ ಎಲ್ಲಿಯೂ ಅವರಿಂದ ನಮಸ್ಕಾರ ಮಾಡಿಸ್ಕೊಳ್ಬೇಕು ಅಂತ ಬಂದವನೇ ಅಲ್ಲ, ತಾನೇ ಹೋಗಿ ಮೊದಲು ನಮಸ್ಕಾರ ಮಾಡುವ. ಪೂರ್ವಭಾಷಿ ಸತ್ಯಂಬ ವಿನಮ್ರ, ಮತ್ತು ಕ್ಷತ್ರಿಯನಾದವನಿಗೆ ಋಷಿಗಳಿಗೆ ತಾನೇ ನಮಸ್ಕಾರ ಮಾಡುವುದು ಧರ್ಮ. ಅದಕ್ಕೋಸ್ಕರ ಅವರು ಪ್ರೀತಿಯಿಂದ ಅವನಿಗೆ ಹಣ್ಣು ಹಂಪಲುಗಳನ್ನು ಅರ್ಪಣೆ ಮಾಡಿದರು. ಕೆಲವರಿಗೆ, ಜ್ಞಾನಿಗಳಾದವರಿಗೆ, ತಪೋನಿಧಿಗಳಿಗೆ ಗೊತ್ತಿದೆ ರಾಮ ಯಾರು ಅಂತ, ಅಂಥವರು ಹಣ್ಣು ಹಂಪಲು ಕೊಡಲಿಲ್ಲ. ಧ್ಯಾನದಿಂದ, ಸ್ತೋತ್ರದಿಂದ ಅವನನ್ನು ಸ್ತುತಿ ಮಾಡಿ ತಮ್ಮನ್ನೇ ತಾವು ಸಮರ್ಪಣೆ ಮಾಡಿಕೊಂಡ್ರಂತೆ. ಅವರು ಶ್ರೀರಾಮನಲ್ಲಿ ಕೇಳಿದ್ರಂತೆ, ಏನು ಕೇಳಿಕೊಂಡ್ರು? ತೇವಯಂ ಭವತಾ ರಕ್ಷ್ಯಾಃ ಭವದ್ವಿಷಯವಾಸಿನಃ ನಗರಸ್ಥೋ ವನಸ್ಥೋವ ತ್ವನ್ನೋ ರಾಜಾ ಜನೇಶ್ವರಃ. ನೀನು ನಗರದಲ್ಲಿಯಾದರೂ ಇರು, ವನದಲ್ಲಿಯೇ ಆದರೂ ಇರು, ನೀನೇ ನಮಗೆ ರಾಜ. ನೀನು ಅಯೋಧ್ಯೆಯ ಸ್ಥಾನವನ್ನು ಬಿಟ್ಟು ಬಂದರೂ ಕೂಡ ನಮಗೆ ನೀನೇ ರಕ್ಷಕನಾಗಿ ನಮ್ಮನ್ನು ಸದಾ ಕಾಪಾಡುವನು ಅಂತ ನಾವು ತಿಳಿದುಕೊಂಡಿದ್ದೇವೆ. ನಾವು ನಿನ್ನಿಂದಲೇ ರಕ್ಷಿಸಲ್ಪಡಬೇಕಾದವರು, ಯಾಕೆಂದರೆ ನಮ್ಮ ತಪೋಬಲದಿಂದ ನಾವು ರಾಕ್ಷಸಾದಿಗಳನ್ನು ಸಂಹರಿಸುವ ಶಕ್ತಿ ಸಂಪನ್ನರೇನೋ ಹೌದು, ಆದರೆ ಇತ್ತೀಚೆಗೆ ಆ ಒಂದು ಉಪಕ್ರಮವನ್ನೆಲ್ಲ ನಿಲ್ಲಿಸಿಬಿಟ್ಟಿದ್ದೇವೆ. ಯಾಕೆ ಅಂತ ಕೇಳಿದರೆ, ನ್ಯಸ್ತದಂಡ ವಯಂ ರಾಜನ್ ಜಿತಕ್ರೋಧ ಜಿತೇಂದ್ರಿಯಾಹ ರಕ್ಷಣೀಯಾಸ್ತ್ವಯಾ ಶಶ್ವತ್ ಗರ್ಭಭೂತಾಸ್ತಪೋಧನಾಹ. ನಾವೆಲ್ಲ ಈಗ ದಂಡವನ್ನು ಕೈಯಲ್ಲಿ ಬಿಟ್ಟುಬಿಟ್ಟಿದ್ದೇವೆ, ಅಂದರೆ ಯುದ್ಧಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನೆಲ್ಲ ನಾವು ಕೆಳಗೆ ಇಟ್ಟುಬಿಟ್ಟಿದ್ದೇವೆ. ಅದು ನಿಷೇಧ, ಯಾಕೆಂದರೆ ನಮ್ಮ ಜಿತೇಂದ್ರಿಯತ್ವಕ್ಕೆ, ಕೋಪಾದಿಗಳನ್ನು ಶಮನಗೊಳಿಸಿಕೊಳ್ಳುವುದಕ್ಕೆ ತೊಂದರೆ ಆಗ್ತದೆ. ಹಾಗಾಗಿ ಯಾರ ಮೇಲೂ ಆಕ್ರಮಿಸುವ ಪ್ರವೃತ್ತಿ ನಮ್ಮದಲ್ಲ. ನಾವು ಕೋಪವನ್ನೆಲ್ಲ ಬಿಟ್ಟುಬಿಟ್ಟಿದ್ದೇವೆ, ಈಗ ಜಿತೇಂದ್ರಿಯರಾಗಿದ್ದು ರಕ್ಷಣೆಗಾಗಿ ನಿನ್ನನ್ನೇ ನಾವು ಅವಲಂಬಿಸಿದ್ದೇವೆ. ನಾವು ಗರ್ಭಭೂತಾಹ, ತಾಯಿಯ ಗರ್ಭದಲ್ಲಿರುವ ಮಗುವನ್ನು ರಕ್ಷಿಸುವ ಹೊಣೆಗಾರಿಕೆ
ತಾಯಿಯದ್ದೇ ಆಗಿರ್ತದೆಯೇ ಹೊರತು ಬೇರೊಬ್ಬರಿಗೆ ಅದು ಆಗಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಲ್ಲಿ ನಿನ್ನ ಗರ್ಭದ ಶಿಶುಗಳು ಅಂತ ನೀನು ನಮ್ಮನ್ನು ಪರಿಭಾವಿಸಿ ಸದಾ ರಕ್ಷಣೆ ಮಾಡುವಂತಹದ್ದು ನಿನ್ನ ಅಗತ್ಯ ಕರ್ತವ್ಯ ಅಂತ ಋಷಿಗಳೆಲ್ಲರೂ ಕೂಡ ತಮ್ಮ ಮನವಿಯನ್ನು ಮಾಡಿಕೊಳ್ಳುತ್ತಾರೆ. ಅದನ್ನೆಲ್ಲ ಒಪ್ಪಿದಂತಹ ಶ್ರೀರಾಮ, ನೀವು ನಮ್ಮಲ್ಲಿ ವಿನಮ್ರತೆಯಿಂದ ಕೇಳುವುದಲ್ಲ, ನಮಗೆ ಆಜ್ಞೆ ಮಾಡಬೇಕು. ನಿಮ್ಮ ರಕ್ಷಣೆಯ ಹೊಣೆ ನಮ್ಮದೇ ಆಗಿದೆ. ಹಾಗಾಗಿ ನಿಮ್ಮ ಆಜ್ಞೆಯನ್ನು ನಾನು ಶಿರಸ ವಹಿಸಿ ನಿಮಗೆ ಬರುವ ಆಪತ್ತುಗಳನ್ನು ನಾವು ಸೇರಿ ನಿರ್ಮೂಲನೆ ಮಾಡುತ್ತೇವೆ. ಕ್ಷತಾತ್ ತ್ರಾಯತೆ ಇತಿ ಕ್ಷತ್ರಿಯ, ಪ್ರಜೆಗಳಿಗೆ ಯಾವ ವಿಧವಾದಂತಹ ಕ್ಷತ ಗಾಯಗಳು ಆಗಬಾರದು, ಅದರಿಂದ ರಕ್ಷಣೆ ಮಾಡುವವನೇ ಕ್ಷತ್ರಿಯ ಅಂತ ಅನಿಸಲ್ಪಟ್ಟಿದ್ದಾನೆ. ಹಾಗಾಗಿ ಇದು ತನ್ನ ಕರ್ತವ್ಯ ಅಂತ ಹೇಳಿ ಅವರನ್ನೆಲ್ಲ ಸಮಾಧಾನಪಡಿಸಿ ಮುಂದಕ್ಕೆ ನೋಡ್ತಾನೆ ಆ ಕಾನನದ ಭೈರವತೆಯನ್ನ. ಪಕ್ಷಿ ನಿಷ್ಕೂಜಿತಂ ನೀರವಂ ಜಿಲ್ಲಿಕಾನಾದ ಘರ್ಘರ ಘೋರ ಕರ್ಕಶಂ ತರು ಬೃಹದ್ಬಾಹು ಕೃಷ್ಣಂ ಬಿಸಿಲಕಂಸನಂ ಕೊರಳೊತ್ತಿಗೋನ್ಮುರಿಯೆ ಗತಿಸಿದ ಆತಪಶವಂ ವನಾಂಧತಾ ಭಯಭೈರವಂ. ಇಲ್ಲಿ ಬಹಳ ಸೊಗಸಾಗಿ ವರ್ಣನೆ ಮಾಡಿದ್ದಾರೆ. ಭಯಂಕರವಾದಂತಹ ಅರಣ್ಯ ಅದು. ತರು ಬೃಹದ್ ಬಾಹು ಕೃಷ್ಣಂ ಬಿಸಿಲಕಂಸನಂ, ಕಂಸನನ್ನು ಕೃಷ್ಣ ಸಂಹಾರ ಮಾಡಿದ. ಹಾಗೆಯೇ ಇಲ್ಲಿ ಯಾರು ಕಂಸ ಅಂದರೆ ಬೃಹತ್ತರವಾದಂತಹ ಶಾಖೆಗಳನ್ನು ಒಳಗೊಂಡ ದೊಡ್ಡ ದೊಡ್ಡ ವೃಕ್ಷಗಳು, ವೃಕ್ಷಗಳ ರೂಪದಲ್ಲಿರುವಂತಹ ಕಂಸ ಬಿಸಿಲು ಎಂಬಂತಹ ರಾಕ್ಷಸನನ್ನು ಬಿಸಿಲನ್ನೇ ಸಂಹಾರ ಬಿಸಿಲ ಕಂಸಂ ಬಿಸಿಲು ಎಂಬ ಕಂಸನನ್ನು ಸಂಹಾರ ಮಾಡಿಬಿಟ್ಟಿದ್ದಾವೆ ಅಂತ. ಹಾಗಾಗಿ ಆ ಕಾನನದಲ್ಲಿ ಸೂರ್ಯರಕ್ಷಿಮಿಗಳು ಕೆಳಗೆ ಬೀಳ್ತಾನೇ ಇರಲಿಲ್ಲ, ಅಷ್ಟು ದಟ್ಟವಾದಂತಹ ಕಾನು, ಬಿಸಿಲು ಶವವಾಗಿ ಹೋಗಿತ್ತು ಅಂತ. ವನಾಂಧತಾ ಭಯಭೈರವಂ, ಅಂತಹ ಭೈರವಾಕೃತಿಯ ದಟ್ಟವಾದ ಕಾನನದಲ್ಲಿ ದಿಟ್ಟವಾದಂತಹ ಮನಸ್ಥಿತಿಯನ್ನು ಇಟ್ಟುಕೊಂಡು ಪ್ರವೇಶ ಮಾಡಿದರು ರಾಮ ಲಕ್ಷ್ಮಣ ಸೀತೆಯರು. ಆದರೆ ಸಾಮಾನ್ಯವಾದ ಕೆಲಸವೇ ಅದು. ಸುಮ್ಮನೆ ವನವಿಹಾರ ಸಂತೋಷಕ್ಕಾಗಿ 4 ದಿವಸ ವನದ ಕಡೆ ಹೋಗಿ ಬರೋದು ಅಂತಲ್ಲ. ಅದು ದಂಡಕಾರಣ್ಯ ನಾನಾ ವಿಧವಾದ ರಾಕ್ಷಸರ ಒಂದು ತಂಗುದಾಣ. ಮುಂದೆ ಹೋಗ್ತಾ ಹೋಗ್ತಾ ಇದ್ದಂತೆ ರಾಮಲಕ್ಷ್ಮಣಯೋರಧ್ವಾನಂ ರುರೋಧ ವಿರಾಧಾಭಿಧಾನೋ ಯಾತುಧಾನಃ. ಭೋಜರಾಜನ ಮಾತದು ಚಂಪೂರಾಮಾಯಣದಲ್ಲಿ. ರಾಮಲಕ್ಷ್ಮಣಯೋಹೋ ಅಧ್ವಾನಂ ರುರೋಧ ವಿರಾಧಾಭಿಧಾನೋ ಯಾತುಧಾನ. ಯಾತುಧಾನ ಅಂದರೆ ರಾಕ್ಷಸ. ಹಾಗಾಗಿ ವಿರಾಧ ಎನ್ನುವಂತಹ ಒಬ್ಬ ರಾಕ್ಷಸ ಆಗಲೇ ಪ್ರಯಾಸದಿಂದ ಬಳಲಿದಂತಹ ರಾಮಲಕ್ಷ್ಮಣರನ್ನು ಮಾರ್ಗ ಮಧ್ಯದಲ್ಲಿ ತಡೆದ. ಭಯಂಕರವಾದ ಕಾಯ, ವಿಕೃತವಾದಂತಹ ಕಣ್ಣುಗಳು, ಮಹಾಬಲಿಷ್ಠವಾದ ಶರೀರ, ಇವನಂತಹ ಘೋರವಾದ ರೀತಿಯಲ್ಲಿ ಗರ್ಜನೆಯನ್ನು ಮಾಡ್ತಾ ಈಗಲೇ ನಿಮ್ಮನ್ನು ನುಂಗುಬಿಡುತ್ತೇನೆ ಅಂತ ಮುಂದಕ್ಕೆ ಬರ್ತಾನೆ. ಅಹಂ ವನಮಿದಂ ದುರ್ಗಂ ವಿರೋ ವಿರಾಧೋ ನಾಮ ರಾಕ್ಷಸ ಚರಾಮಿ ಸಾಯುಧೋ ನಿತ್ಯಂ ಋಷಿ ಮಾಂ ಸಾನಿ ಭಕ್ಷಯನ್. ಪ್ರತಿನಿತ್ಯ ಋಷಿಗಳನ್ನು ಸದೆಬಡಿದು ಅದರಿಂದ ಅವರ ಹೊಟ್ಟೆಯನ್ನು ಬಿರಿದು ಮಾಂಸವನ್ನು ತಿನ್ನುವಂತಹ ಕಾಯಕದವ ನಾನು. ನನ್ನ ಹೆಸರು ವಿರಾಧ. ಈ ವನವನ್ನು ಈ ಪ್ರದೇಶವನ್ನು ನಾನೇ ಆಳ್ತಾ ಇದ್ದಾನೆ. ಯಾರು ನೀವು ಬಂದಿದ್ದೀರಿ ನೋಡಲಿಕ್ಕೆ? ಮುನಿಗಳಂತೆ ಕಾಣ್ತಾ ಇದ್ದೀರಿ, ಜಟೆಯನ್ನು ಧರಿಸಿದ್ದೀರಿ, ಒಲ್ಕಲವನ್ನು ಹುಟ್ಟಿದ್ದೀರಿ, ಮುನಿವೇಷದಂತೆ ಕಂಡು ಬಂದಂತಹ ನೀವು ಇಡೀ ಮುನಿ ಕುಲಕ್ಕೆ ಅಪವಾದವಾಗಿ ಅವರ ಮಾನವನ್ನು ತೆಗೀತಾ ಇದ್ದಂತಹ ಕಪಟಿಗಳಂತೆ ಕಾಣ್ತಾ ಇದ್ದೀರಿ. ಯಾಕೆಂದರೆ ಮುನಿವೇಷದವರ ಕೈಯಲ್ಲಿ ಆಯುಧಗಳೇ ಯಾಕೆ? ಹೋಗಲಿ, ನಿಮ್ಮ ಜೊತೆಯಲ್ಲಿ ಒಬ್ಬ ಹೆಣ್ಣನ್ನು ಬೇರೆ ಕಟ್ಟಿಕೊಂಡು ಬಂದಿದ್ದೀರಿ. ಹಾಗಾಗಿ ಈ ಮುನಿಕುಲಕ್ಕೆ ಅಪಚಾರ ಮಾಡುವ ನಿಮ್ಮ ಯಾರೇ ಇರಲಿ ನಿಮ್ಮನ್ನು ಈ ಕ್ಷಣದಲ್ಲಿ ಕೊಂದು ಹಾಕ್ತೇನೆ ಅಂತ ಭಯಂಕರವಾಗಿ ಕಿರಿಚುತ್ತಾ ಮುಂದೆ ಬಂದ. ಹತ್ತಿರದಲ್ಲಿರುವಂತಹ ನಾರೀ ಶಿರೋಮಣಿಯಾದಂತಹ ಸೀತೆಯನ್ನು ಕಂಡು ಯಂ ನಾರೀವರಾರೋಹ ಮಮ ಭಾರ್ಯ ಭವಿಷ್ಯತಿ ಯುವಯೋಹೋ ಪಾಪಯೋಶ್ಚಾಹಂ ಪಾಸ್ಯಾಮಿ ರುಧಿರಂ ಹೃದೇ. ಸುಂದರವಾದ ನಾರಿಮಣಿ ನಿಮಗ್ಯಾತಕ್ಕೋಸ್ಕರ ಇವಳು ನನ್ನ ಬಳಿಯಲ್ಲಿರಲಿ, ನನ್ನ ಭೋಗವಸ್ತುಗಳು ಅಂತ ಸೀತೆಯನ್ನು ತನ್ನತ್ತ ಸೆಳೆದುಕೊಳ್ಳುವುದಕ್ಕೆ ಮುಂದೆ ಧಾವಿಸಿದ. ನಿಮ್ಮನ್ನು ಯುದ್ಧದಲ್ಲಿ ಗೆದ್ದು ನಿಮ್ಮ ಉದರವನ್ನು ಬಗೆದು ರಕ್ತವನ್ನು ಕುಡಿಯುತ್ತೇನೆ ಅಂತ ಅಟ್ಟಹಾಸ ಮಾಡುತ್ತಾನೆ. ಅವನು ಯಾರು? ಬಹಳ ಕಷ್ಟಪಟ್ಟು ಅವನು ಸಂಹಾರ ಮಾಡಿದಂತೆ ರಾಮಲಕ್ಷ್ಮಣರು. ತಪಸಾ ಪುರುಷೌ ವ್ಯಾಘ್ರ ರಾಕ್ಷಸೇ ಯಂನ ಶಕ್ಯತೆ. ರಾಮಲಕ್ಷ್ಮಣರನ್ನ ತಮ್ಮ ಬಲವಾದ ಕೈಯಲ್ಲಿ ಹಿಡಿದು ಅಂಕುಳದಲ್ಲಿ ಹಾಕಿ ಎತ್ತುಕೊಂಡು ಓಡ್ಲಿಕ್ಕೆ ಪ್ರಾರಂಭ ಮಾಡಿದಂತೆ. ಆಗ ಸೀತೆ ಕೂಗಿದ್ಲು, ಹೇ ರಾಕ್ಷಸಾಧಮ,
ಅವರನ್ನೇ ಯಾಕೆ ಎತ್ತುಕೊಂಡು ಹೋಗ್ತೀರಿ, ನಮ್ಮ ರಕ್ಷಕರವರು, ನನ್ನನ್ನೇ ಬೇಕಾದನ್ನು ತೆಗೆದುಕೋ ಅಂತಾರ. ಸೀತೆ ಚೀರಿಡುವಾಗ ಕೇಳಲಿಲ್ಲ. ರಾಮ ಲಕ್ಷ್ಮಣರಿಗೆ ಸೀತೆಯ ಮುಖವನ್ನು ನೋಡಿ ದುಃಖ ಉಮ್ಮಳಿಸಿ ಬಂತು. ಹಾಗಾಗಿ ತಕ್ಷಣದಲ್ಲಿಯೇ ಅವನನ್ನು ಎತ್ತುಕೊಂಡು ಹೋಗ್ತಾ ಇದ್ದಂತಹ ರಾಕ್ಷಸನ ಎರಡೂ ತೋಳುಗಳನ್ನು ಹರಿತವಾದ ಆಯುಧದಿಂದ ಕತ್ತರಿಸಿ ನೆಲಕ್ಕೆ ಹಾಕಿದರು. ಆದರೆ ಸಾಯಲಿಲ್ಲ ಅವನು, ಭಯಂಕರ ರಾಕ್ಷಸ. ಆಗ ರಾಮ ಅವನ ತಲೆಯ ಮೇಲೆ ಬಲವಾಗಿ ತನ್ನ ಪಾದಾಘಾತವನ್ನು ಮಾಡಿ ಮೆಟ್ಟಿ ಹಿಡಿದು, ನೋಡು ಲಕ್ಷ್ಮಣ, ಇವನು ಸುಮ್ಮನೆ ಸಾಧಾರಣ ಮನುಷ್ಯ ಅಲ್ಲ, ಸಾಯಲಿಕ್ಕೆ ಸಿದ್ಧನಾಗಲಿಲ್ಲ. ದೊಡ್ಡದಾದ ಹಳ್ಳವನ್ನು ತೋಡಿ ಅದರಲ್ಲಿ ಇವನನ್ನು ಹುಗಿಯಬೇಕು, ಹಾಗಾಗಿ ದೊಡ್ಡ ಹಳ್ಳ ತೋಡು ಅಂತ ರಾಮ ಲಕ್ಷ್ಮಣನ ಹೇಳ್ತಾನೆ. ಆಗ ಇವನಿಗೆ ಗೊತ್ತಾಯಿತು, ವಿರಾಧನಿಗೆ ಇವರು ಸಾಮಾನ್ಯರಲ್ಲ. ಲಕ್ಷ್ಮಣ ಅಂತ ರಾಮ ಕರೆಯುವಾಗ ಇವನಿಗೆ ಹಳೆಯದರ ನೆನಪಾಯಿತು. ತಪಸಾ ಪುರುಷ ವ್ಯಾಘ್ರ ರಾಕ್ಷಸೋಯಂ ನ ಶಕ್ಯತೆ ಅಭಿಶಾಪಾದಹಂ ಘೋರಾಂ ಪ್ರವಿಷ್ಟೋ ರಾಕ್ಷಸೀಂ ತನುಂ ತುಂಬುರುರ್ನಾಮ ಗಂಧರ್ವ ಶಪ್ತೋ ವೈಶ್ರವಣೇನ. ಶ್ರೀರಾಮ, ನೀನು ಯಾರು ಅಂತ ನನಗೆ ದೌರ್ಭಾಗ್ಯದಿಂದ ಮೊದಲು ಗೊತ್ತಾಗಲಿಲ್ಲ. ನನ್ನ ಅಜ್ಞಾನಕ್ಕೆ ನಾನೇ ಧಿಕ್ಕಾರ ಹೇಳಿಕೊಳ್ಬೇಕು. ನಿನ್ನನ್ನು ಹಡೆದಂತಹ ಕೌಸಲ್ಯ ನಿಜವಾಗಿ ಭಾಗ್ಯವತಿ, ಹಾಗೆಯೇ ನಿನ್ನ ಕೈ ಹಿಡಿದಂತಹ ಜನಕಸುತೆಯಾದಂತಹ ಸೀತೆಯು ಕೂಡ ಪರಮೋತ್ಕೃಷ್ಟವಾದ ಪುಣ್ಯ ಸಂಪಾದನೆ ಮಾಡಿದವಳೆ. ನಿನ್ನ ಜೊತೆಯಲ್ಲಿದ್ದಂತಹ ಈ ಲಕ್ಷ್ಮಣನೂ ಕೂಡ ಕೀರ್ತಿವಂತ ಅನ್ನುವುದರಲ್ಲಿ ಸಂಶಯ ಇಲ್ಲ. ಆದರೆ ನನ್ನ ಅಜ್ಞಾನದಿಂದಾಗಿ ನಿನ್ನ ಮೂಲ ಸ್ವರೂಪ ನನಗೆ ಅರ್ಥವಾಗದೇ ಹೋಯಿತು. ನಾನು ಯಾರು ಗೊತ್ತೇ, ತುಂಬುರು ಎನ್ನುವಂತಹ ಒಬ್ಬ ಗಂಧರ್ವನಾಗಿದ್ದೆ. ನನಗೆ ಕುಬೇರನಿಂದ ಒಂದು ಶಾಪ ಬಂತು. ಕುಬೇರನ ಸೇವೆಯಲ್ಲಿ ನಿಯುಕ್ತನಾದಂತಹ ಒಬ್ಬ ಗಂಧರ್ವ ಇವನು, ತುಂಬುರು ಅಂತ ಹೆಸರು. ಯಾತಕ್ಕೋಸ್ಕರ ಅವನಿಗೆ ಶಾಪ ಅಂದರೆ, ಅವನ ಸೇವೆಯಲ್ಲಿ ಸ್ವಲ್ಪ ವ್ಯತ್ಯಾಸವಾಯಿತಂತೆ. ಕುಬೇರನ ಆಜ್ಞೆಯನ್ನು ಸರಿಯಾಗಿ ಪರಿಪಾಲನೆ ಮಾಡದೆ ಸೇವೆಯ ಸಂದರ್ಭದಲ್ಲಿ ಇನ್ನೊಬ್ಬ ಅಪ್ಸರೆಯ ಜೊತೆಯಲ್ಲಿ ಇವನು ಕ್ರೀಡಾಸಕ್ತನಾಗಿದ್ದ. ಇದನ್ನು ಕಂಡು ಕುಬೇರ ಶಾಪ ಹಾಕಿದ್ದಂತೆ. ಹಾಗೆಯೇ ಇವನು ಪರಿಪರಿಯಾಗಿ ಬೇಡಿಕೊಂಡಾಗ ಮರುಶಾಪವನ್ನು ಒಂದು ಅನುಗ್ರಹಿಸಿದ್ದ. ಏನು ಮರುಶಾಪ? ಯದಾ ದಾಶರಥೀ ರಾಮಃ ತ್ವಂ ವಧಿಷ್ಯತಿ ಸಂಯುಗೇ ತದಾ ಪ್ರಕೃತಿ ಮಾಪನ್ನೋ ಭವಾನ್ ಸ್ವರ್ಗಂ ಗಮಿಷ್ಯತಿ. ಮುಂದೊಂದು ದಿವಸ ಶ್ರೀರಾಮ ನೀನಿದ್ದಲ್ಲಿ ಆಗಮಿಸ್ತಾನೆ, ಯಾವಾತನು ನಿನ್ನನ್ನು ಸಂಹರಿಸುವುದಕ್ಕೆ ಸಮರ್ಥನೋ ಅವನೇ ಶ್ರೀರಾಮ ಅಂತ ಭಾವಿಸು, ಸಂಶಯ ಇಲ್ಲ. ಅವನ ಆಘಾತ ನಿನ್ನ ಮೇಲೆ ಬಿದ್ದಾಗ ನೀನು ನಿನ್ನ ಮೂಲ ಸ್ವರೂಪವನ್ನು ಪಡೆಯುತ್ತೀ ಅಂತ ಅವನಿಗೆ ಕುಬೇರ ಮರುಶಾಪವನ್ನು ಕೊಟ್ಟಿದ್ದ. ಹಾಗಾಗಿ ಅವನಿಗೆ ಜ್ಞಾನವಾಯಿತು, ಪರಿಪರಿಯಾಗಿ ನನ್ನನ್ನು ಉದ್ಧಾರ ಮಾಡಬೇಕು, ನನಗೆ ಮೂಲ ಸ್ವರೂಪ ಬರುವ ಹಾಗೆ ಅನುಗ್ರಹಿಸಬೇಕು ಅಂತ ಅವನು ಕೇಳಿಕೊಂಡಾಗ ಅವನನ್ನು ದೊಡ್ಡ ಹೊಂಡದಲ್ಲಿ ಹುಗಿಯುವ ಹಾಗೆ ಆ ವಿರಾಧನೆ ಹೇಳಿದ್ದಂತೆ, ನಾನು ಶಸ್ತ್ರಾಸ್ತ್ರದಿಂದ ಸಾಯುವನಲ್ಲ, ದೊಡ್ಡ ಹೊಂಡದಲ್ಲ ನಾನು ಹುಗಿದು ಬಿಡಿ ಅಂತ. ಹಾಗಾಗಿ ಆಳವಾದಂತಹ ಒಂದು ಗರ್ತದಲ್ಲಿ ಆ ಭಯಂಕರ ಶರೀರವನ್ನು ಹೂತರು. ಅವಟೇಯೇ ನಿಧೀಯಂತೆ ತೇಷಾಂ ಲೋಕಾ ಸನಾತನಾಃ ರಕ್ಷಸಾಂ ಗತ ಸತ್ವಾನಾಂ ಏಷ ಧರ್ಮ ಸನಾತನಃ. ರಾಕ್ಷಸರು ಹೀಗೆ ಗತ ಪ್ರಾಣರಾದಾಗ ಅವರನ್ನು ನೆಲದಲ್ಲಿ ಹೂಡುವುದು ಸನಾತನವಾದ ಪದ್ಧತಿಯಂತೆ. ಹಾಗಾಗಿ ಈ ಶವವನ್ನು ಹೂಡುವುದು ಹಳೆಯ ಕಾಲದಲ್ಲೂ ಇತ್ತು ಅಂತಾಯ್ತು. ಹಾಗಾಗಿ ಅವರೇ ರಾಮಲಕ್ಷ್ಮಣರೇ ಅವನನ್ನು ಭೂಮಿಯಲ್ಲಿ ಹೂಳಿದರು. ಇಲ್ಲಿ ಚಂಪು ರಾಮಾಯಣ ಬರೆದಂತಹ ಭೋಜರಾಜ ಅದ್ಭುತವಾದಂತಹ ಒಂದು ಕಲ್ಪನೆ, ಕವಿಗಳ ಕಲ್ಪನೆಯೇ ಹಾಗೆ. ಅವನು ತುಂಬುರನಿಗೆ ಯಾವಾಗ ನೆಲದಲ್ಲಿ ಹೂಳುವಿಕೆ ಆಯಿತೋ ಅವನು ಮೂಲ ಸ್ವರೂಪವನ್ನು ಪಡೆದು ಅವನ ಮೇಲಕ್ಕೆ ಹೋದಂತೆ ಗಂಧರ್ವನಾಗಿ. ಅವನ ಶರೀರ ಮಾತ್ರ ನೆಲೆಯಲ್ಲಿ ಹೂಳಲ್ಪಟ್ಟಿದ್ದು, ರಾಮನ ಕರಸ್ಪರ್ಶದಿಂದ ಅವನು ತುಂಬುರನಾಗಿ ದಿವ್ಯ ದೇಹವನ್ನು ಧರಿಸಿ ಗಗನದಲ್ಲಿ ಹಾರಿ ಸ್ವರ್ಗಲೋಕವನ್ನು ತಲುಪಿದ, ಗಂಧರ್ವರಲ್ಲಿ ಸೇರಿಕೊಳ್ಳುತ್ತಾನೆ ಅಂತ. ಹೀಗೆ ಮೇಲೆ ಹೋದ ಅವನು ತುಂಬುರ, ಕೆಳಗಡೆ ಅವನ ಶರೀರ ಪಾತಾಳಕ್ಕೆ ಹೋಯಿತು. ಇದನ್ನೇ ಇಟ್ಟುಕೊಂಡು ಚಂಪು ರಾಮಾಯಣದ ಬರೆದಂತಹ ಭೋಜರಾಜ ಹೇಳ್ತಾನೆ, ರಕ್ಷೋವಧ ಪ್ರಕೃತ ಇತ್ಯಯಮೇವಕಂ ಅಯಮೇವ ಶಂಸೇತ್ ಸ್ವರ್ಗಾಯ ಗಾಯಕ ಪದಂ ಗಮಿತೋ ವಿರಾಧ ನಾಗಾಲಯಾಯ ವಪುರಸ್ಯ ವದೇದಿತೀವ ಶುಭ್ರೇ ತದಕ್ಷಿಪತ್ ಇಶು ಪ್ರಹತಂ ಸ ರಾಮಃ. ಯಾತಕ್ಕೋಸ್ಕರ ಹೀಗೆ ಮಾಡದಂದ್ರೆ ರಾಮ ಅಂತ ಕೇಳಿದ್ರೆ, ರಾಮನ ಅವತಾರ ಆಗಿದೆ ಅಂತ ಗೊತ್ತಾಗಬೇಕಲ್ಲ, ಎರಡು ಲೋಕಕ್ಕೂ ಗೊತ್ತಾಗಬೇಕು. ಮೇಲೆ ಸ್ವರ್ಗದಲ್ಲಿದ್ದಂತಹ ದೇವತೆಗಳಿಗೂ ರಾಮನ ಅವತಾರ ಆಗಿದೆ, ರಾಕ್ಷಸರ ವಧೆ ಪ್ರಾರಂಭ ಆಗಿದೆ ಅಂತ ಗೊತ್ತಾಗಲಿ ಅಂತ ಅವನನ್ನು ಮೇಲಕ್ಕೆ ಕಳಿಸಿದ್ದಾನೆ. ಗಂಧರ್ವ ಲೋಕಕ್ಕೆ ಹೋದ ಅವನು ಆ ತುಂಬುರು. ಹಾಗಾಗಿ ಅಲ್ಲೆಲ್ಲ ಪ್ರಚಾರ ಆಯಿತು. ಪಾತಾಳ ಲೋಕಕ್ಕೂ ಪ್ರಚಾರ ಆಗಬೇಕಲ್ಲ. ಹಾಗಾಗಿ ಆಳವಾದಂತಹ ಹೊಂಡವನ್ನು ತೆಗೆದು
ಆ ವಿರಾಧನ ಶರೀರವನ್ನು ಅಲ್ಲಿ ಹೂತು ಹಾಕಿದರು ಅಂತ. ಹೀಗೆ ಪಾತಾಳದಲ್ಲಿಯೂ ಸ್ವರ್ಗದಲ್ಲಿಯೂ ಉಭಯ ಲೋಕಗಳಲ್ಲಿಯೂ ಶ್ರೀರಾಮನ ಅವತಾರವಾಗಿ ದುಷ್ಟರ ಸಂಹಾರ ಕಾರ್ಯ ಆರಂಭವಾಗಿದೆ ಅನ್ನುವುದನ್ನು ಪ್ರಚಾರ ಮಾಡುವುದಕ್ಕೋ ಎಂಬಂತೆ ರಾಮ ಹೀಗೆ ಮಾಡಿದ ಅಂತ ಕವಿಯ ಕಲ್ಪನಾಲಹರಿ. ಹೀಗೆ ಮುಂದೆ ಆ ವಿರಾಧನನ್ನು ಸಂಹಾರ ಮಾಡಿ ಅವನಿಗೆ ಅನುಗ್ರಹ ಮಾಡಿ ಮುಂದಕ್ಕೆ ಬರ್ತಾರೆ. ಅದು ಶರಭಂಗರ ಆಶ್ರಮ. ಎಲ್ಲ ಋಷಿ ಮಹರ್ಷಿಗಳು ಆ ಕಾಲದಲ್ಲಿ ತಪಸ್ವಿಗಳಾಗಿ ಲೋಕದ ಕ್ಷೇಮಕ್ಕಾಗಿ ಸದಾ ಕಾರ್ಯತತ್ಪರರಾಗಿದ್ದರು. ಒಂದು ರಾಷ್ಟ್ರ ಸುಭಿಕ್ಷವಾಗಿ ನೆಮ್ಮದಿಯಾಗಿ ಬದುಕಬೇಕು ಅಂತಾದರೆ ಅಲ್ಲಿ ಋಷಿ ಮಹರ್ಷಿಗಳ ತಪೋಧನರ ಸಾಧು ಸಂತರ ಮಹಾತ್ಮರ ಪುಣ್ಯ ಸಂಚಯ ಅನ್ನೋದು ಮಹತ್ತರವಾದ ಪಾತ್ರವನ್ನು ವಹಿಸುತ್ತದೆ. ಹಾಗಾಗಿ ರಾಮನ ಮೊದಲ ಕಾರ್ಯವೇ ದುಷ್ಟ ಶಿಕ್ಷೆ ಮತ್ತು ಶಿಷ್ಟ ರಕ್ಷಣೆ ಈ ಎರಡೂ ಕಾರ್ಯವನ್ನು ಆರಂಭ ಮಾಡಿದವನು. ಮೊದಲನೇ ಕಾರ್ಯ ಅಲ್ಲಿ ಆ ವಿರಾಧನೆಗೆ ಅನುಗ್ರಹ ಮಾಡಿದ ಅವನು. ಎಷ್ಟೋ ಜನರನ್ನು ಹೀಗೆ ಉದ್ಧಾರ ಮಾಡ್ತಾನಲ್ಲ, ಈ ಪ್ರಾರಂಭ ಆಯಿತು. ಈ ಶರಭಂಗರು ಅವರು ಕೂಡ ಸಾಮಾನ್ಯ ತಪಸ್ವಿಗಳಲ್ಲ, ಬ್ರಹ್ಮಜ್ಞಾನಿಗಳು. ಪ್ರಯಾತೇತು ಸಹಸ್ರಾಕ್ಷೇ ರಾಘವ ಸಪರಿಚ್ಛದಂ ಅಗ್ನಿಹೋತ್ರ ಮುಪಾಸೀನಂ ಶರಭಂಗ ಮುಪಾಗಮತ್. ರಾಮ ಲಕ್ಷ್ಮಣ ಮುಂದೆ ಹೋಗ್ತಾ ಇದ್ದಾಗ ದೂರದಿಂದ ಒಂದು ಆಶ್ಚರ್ಯ ನೋಡ್ತಾರೆ. ದಿವ್ಯವಾದಂತಹ ಒಂದು ವಿಮಾನ ಆಕಾಶದಿಂದ ಕೆಳಗೆ ಬರ್ತಾ ಇದೆ, ದೂರದಲ್ಲಿ ಕಾಣಿಸ್ತಾ ಇದೆ. ಲಕ್ಷ್ಮಣನನ್ನು ಕರೆದು ರಾಮ ತೋರಿಸ್ತಾನೆ, ನೋಡಪ್ಪ ಎಂತಹ ಅದ್ಭುತ ಇದು, ದೇವತೆಗಳಿಂದ ಸೇವಿಸಲ್ಪಡ್ತಾ ಇದ್ದಂತಹ ಇಂದ್ರನೇ ಬರ್ತಾ ಇದ್ದಾನೋ ಅಂತ ಅನಿಸ್ತಾ ಇದೆ. ಎಷ್ಟೊಂದು ಜನ ಅವನ ಸೇವೆಯಲ್ಲಿದ್ದಾರೆ, ಅವನ ಸುತ್ತಲೂ ಜನ ಬರ್ತಾ ಇದ್ದಾರೆ, ಬೇರೆ ಬೇರೆ ವಾಹನಗಳನ್ನು ಏರ್ಕೊಂಡು ಆಕಾಶದಲ್ಲಿ. ಆ ಇಂದ್ರನ ರಥ ಕೆಳಗೆ ಬರ್ತಾ ಇರೋದನ್ನು ನೋಡು, ಇನ್ನು ನೆಲಕ್ಕೆ ತಾಗ್ತಾ ಇಲ್ಲ, ನೆಲಕ್ಕೆ ತಾಗುವುದೂ ಇಲ್ಲ ಅದು. ಆ ದೂರದಿಂದ ಆ ದೃಶ್ಯವನ್ನು ರಾಮ ಲಕ್ಷ್ಮಣನಿಗೆ ತೋರಿಸ್ತಾರೆ. ಅಂತಹ ಅದಕ್ಕೆ ಪ್ರಯಾತೇತು ಸಹಸ್ರಾಕ್ಷೆ. ಆದರೆ ಇಂದ್ರ ಅಲ್ಲಿ ಹೆಚ್ಚು ಹೊತ್ತು ನಿಲ್ಲಿಲ್ಲ, ಏನೋ ಶರಭಂಗರಲ್ಲಿ ಹೇಳಿಬಿಟ್ಟು ತಾನು ಮೇಲಕ್ಕೆ ಹೊರಟನಂತೆ. ಅಗ್ನಿಹೋತ್ರ ಮುಪಾಸೀನಂ ಶರಭಂಗ ಮುಪಾಗಮತ್. ಅಗ್ನಿಹೋತ್ರದ ಬಳಿಯಲ್ಲಿಯೇ ಉಪಾಸೀನರಾದಂತಹ ಶರಭಂಗರ ಬಳಿಗೆ ಹೋಗಿ ಭಕ್ತಿಪೂರ್ವಕವಾಗಿ ಪ್ರಣತೆಗಳನ್ನು ಸಮರ್ಪಣೆ ಮಾಡಿದರು. ಅಹಂ ಜ್ಞಾತ್ವಾ ನರವ್ಯಾಘ್ರ ವರ್ತಮಾನ ಮದೂರತಃ ಬ್ರಹ್ಮಲೋಕಂ ನ ಗಚ್ಚಾಮಿ ತ್ವಾಮ ದೃಷ್ಟ್ವಾ ಪ್ರಿಯಾತಿಥಿಂ. ರಾಮ ಕೇಳ್ತಾನೆ, ಸ್ವಾಮಿಗಳೇ ಇಲ್ಲಿ ಯಾರೋ ಒಬ್ಬರು ಬಂದಾಗಿ ಕಾಣಿಸ್ತಾ ಇತ್ತಲ್ಲ, ದಿವ್ಯವಾದ ರಥವನ್ನು ನಾನು ನೋಡಿದೆ, ಯಾರದ ರಥ ಅಂತ ಕೇಳುವಾಗ ಶರಭಂಗರು ಹೇಳ್ತಾರೆ, ನನ್ನನ್ನು ಬ್ರಹ್ಮಲೋಕಕ್ಕೆ ತೆಗೆದುಕೊಂಡು ಹೋಗಬೇಕು ಎನ್ನುವ ಕಾರಣಕ್ಕಾಗಿ ಇಂದ್ರನೇ ಸ್ವತಃ ಆಗಮಿಸಿದ್ದನಪ್ಪ. ಆದರೆ ಅಂತಹ ದಿವ್ಯಲೋಕಕ್ಕೆ ನಾನು ಹೋಗುವ ಮೊದಲು ನೀನು ಆಗಲೇ ವನಸಂಚಾರಿಯಾಗಿ ನಮ್ಮ ಮಾರ್ಗದಲ್ಲಿಯೇ ಇದ್ದೀಯೇ ಎನ್ನುವ ವಾರ್ತೆಯನ್ನು ತಿಳಿದುಕೊಂಡವನಾಗಿ ನಿನ್ನಂತಹ ಲೋಕಾತೀತನಾದ ಅತಿಥಿ ಬರ್ತಾ ಇದ್ದಾಗ ನಿನ್ನ ದರ್ಶನವನ್ನು ಪಡೆಯದೇ ನಾನು ಅಲ್ಲಿ ಹೋಗಲಿಕ್ಕೆ ಸಿದ್ಧನಾಗದೇ ಬ್ರಹ್ಮಲೋಕಂ ನ ಗಚ್ಚಾಮಿ ತ್ವಾಮ ದೃಷ್ಟ್ವಾ ಪ್ರಿಯಾತಿಥಿಂ. ಪ್ರಿಯನಾದ ಅತಿಥಿಯಾದ ನಿನ್ನನ್ನು ನೋಡಿಯೇ ಹೋಗಬೇಕು ಅಂತ ನಾನು ಈಗ ಬರಲಾರೆ ಅಂತ ಹೇಳಿ ಕಳಿಸಿದ್ದೇನೆ. ಇಂದ್ರ ಅದಕ್ಕೆ ಒಪ್ಪಿಕೊಂಡಿದ್ದಾನೆ ಅಂತ ಹೇಳ್ತಾನಂತ. ಅಂದರೆ ಆ ಬ್ರಾಹ್ಮ ತೇಜಸ್ಸು ಎಷ್ಟರ ಮಟ್ಟಿಗಿತ್ತು ಆ ಕಾಲದಲ್ಲಿ ಅಂತ ಸ್ವತಃ ಇಂದ್ರನೇ ಅಲ್ಲಿ ಬಂದಿದ್ದ ಅಂತ. ಆದರೆ ಶರಭಂಗರು ಸಾಮಾನ್ಯರೆಲ್ಲ ನಮ್ಮ ಆಶ್ರಮದ ವಿಧಿಯಂತೆ ಉಪಚಾರ ಮಾಡಿ ಅವನನ್ನು ಮೈಯೆಲ್ಲ ಕಣ್ಣಾಗಿ ಶ್ರೀರಾಮನ ದರ್ಶನವನ್ನು ಪಡೆದು ಆಗಲೇ ಮೈ ಕೈಯೆಲ್ಲ ಶಕ್ತಿಹೀನರಾಗಿ ಅಂದರೆ ವೃದ್ಧಾಪ್ಯ ಬಂದಿದೆ, ದೇಹತ್ಯಾಗ ಮಾಡುವಂತಹ ಸಂದರ್ಭ ಬಂದಿದೆ, ಅದಕ್ಕೋಸ್ಕರ ರಾಮನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ನೀನು ಮುಂದೆ ಹೋಗುವ ಅಷ್ಟರೊಳಗಡೆ ಹೇಳ್ತಾರೆ, ನನ್ನ ತಪೋ ಪ್ರಭಾವ ತಪಸ್ಸಿನ ಪ್ರಭಾವದಿಂದ ಅನೇಕ ಪುಣ್ಯಲೋಕಗಳನ್ನು ಭೋಗಭೂಮಿಗಳನ್ನೆಲ್ಲ ನಾನು ಸಾಧಿಸಿಕೊಂಡಿದ್ದೇನೆ, ನಿನಗೆ ಅವೆಲ್ಲವನ್ನು ಕೂಡ ಧಾರೆಯರಲಿಕ್ಕೆ ನಾನು ಸಿದ್ಧನೇ ಇದ್ದೇನೆ, ನೀನು ತೆಗೆದುಕೋ ಅಂತ ಹೇಳಿದ್ರಂತೆ. ಆದರೆ ಶ್ರೀರಾಮ ಹೇಳ್ತಾನೆ, ಇಲ್ಲ ನಾನು ಅದಾವುದನ್ನೂ ಪರಿಗ್ರಹಿಸಲಾರೆ, ಕ್ಷತ್ರಿಯನಾದಂತಹ ನನಗೆ ಪರಿಗ್ರಹ ಅನ್ನುವುದು ಧರ್ಮವಲ್ಲ. ಮತ್ತೆ ಅದು ಯಾತಕ್ಕ ಶರಭಂಗರ ಹಾಗೆ ಮಾಡಿದ್ರು ಅಂದರೆ ತಾನು ಏನೆಲ್ಲವನ್ನು ಸಂಪಾದನೆ ಮಾಡಿದ್ನೋ ಅದೆಲ್ಲವನ್ನು ಭಗವದರ್ಪಣೆ ಮಾಡಬೇಕು ಅಂತ ಭಾವವಂತೆ ಅವರಿಗೆ ಭಗವಂತ ಅಂತ ಅವರಿಗೆ ಗೊತ್ತು. ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ತದಾಸಿಯತ್ ಯತ್ ತಪಸ್ಸಿ ಕವಂತೆಯ ತತ್ಕುರುಷ್ವ ಮದರ್ಪಣಂ. ಈ ಭಾವನೆಯಿಂದ ಶರಭಂಗರು ನನ್ನ ಎಲ್ಲವನ್ನೂ ನಿನಗೆ ಸಮರ್ಪಿಸ್ತೇನೆ ಅಂತ ಭಾವದಿಂದ ಮುಂದಕ್ಕೆ ಬಂದರೆ ರಾಮ ಹೇಳಿದ, ಸ್ವಯಮೇವ ಆಹರಿಷ್ಯಾಮಿ, ನನ್ನ ಸಾಧನೆಯಿಂದ ನಾನೇ ಅದನ್ನು ಸಂಪಾದಿಸಿಕೊಳ್ಳುತ್ತೇನೆ ಅಂತ ಹೇಳಿ ತಿರಸ್ಕಾರ ಮಾಡ್ತಾರೆ. ನನಗೆ ಆ ಲೋಕಗಳೆಲ್ಲ ಬೇಡ, ನಮಗೆ ಈಗೇನು ಬೇಕು ಅಂದರೆ ನೆಮ್ಮದಿಯಾಗಿ ಉಳಿದುಕೊಳ್ಳುವುದಕ್ಕೆ ಇನ್ನು ಎಲ್ಲಿ ಜಾಗ ಇದೆ ಅದು ಒಂದನ್ನು ಈ ಅರಣ್ಯ ಪ್ರದೇಶದಿಂದ ನಮಗೆ ತಿಳಿಸ್ಕೊಡಿ ಅಂತ ರಾಮ ಕೇಳಿದ. ಆಗ ಶರಭಂಗರು
ಅಲ್ಲೇ ಸ್ವಲ್ಪ ಮುಂದೆ ಇರುವಂತಹ ಒಂದು ಆಶ್ರಮದಲ್ಲಿ ಸುತೀಕ್ಷಣ ಎನ್ನುವಂತಹ ಒಬ್ಬ ಋಷಿಗಳಿದ್ದಾರೆ ಅವರ ಬಳಿಯಲ್ಲಿ ನೀನು ಹೋಗು ಅಂತ ರಾಮನಿಗೆ ಉಪದೇಶ ಮಾಡಿದರು ಮತ್ತೆ ರಾಮ ಹೊರಟ ತಕ್ಷಣ ಹೇಳಿದ್ರಂತೆ ಅವರು ಸ್ವಲ್ಪ ನಿಲ್ಲು ಒಂದು ನಿಮಿಷ ನಿಲ್ಲು ಏಷ ಪಂಥ ನರವ್ಯಾಘ್ರ ಮುಹೂರ್ತಂ ಪಶ್ಯತಾತ ಮಾಂ ಯಾವಜ್ಜಹಾಮಿ ಗಾತ್ರಾಣಿ ಜೀರ್ಣಾಂ ತ್ವಚಮಿವೋರಗಃ ಸ್ವಲ್ಪ ಹೊತ್ತು ನಿಲ್ಲು ನಾನು ಈ ನನ್ನ ಶರೀರವನ್ನು ತ್ಯಾಗ ಮಾಡಲಿಕ್ಕೆ ಹೊರಟಿದ್ದೇನೆ ಇನ್ನು ಈ ಶರೀರ ನನಗೆ ಬೇಕಾಗಲಿಲ್ಲ ಹೇಗೆ ಸರ್ಪವೊಂದು ತನ್ನ ಪೊರೆಯನ್ನು ಸಹಜವಾಗಿ ಬಿಡುತ್ತದೆಯೋ ಆ ಪರಿಯಲ್ಲಿ ಜೀರ್ಣವಾದ ಈ ನನ್ನ ಕಾಯವನ್ನು ಅಗ್ನಿಯಲ್ಲಿ ಸಮರ್ಪಣೆ ಮಾಡ್ತೇನೆ ಸ್ವಲ್ಪ ನೋಡಿ ಹೋಗು ಅಂತ ಹೇಳ್ತಾ ದೇಹತ್ಯಾಗ ಮಾಡ್ತಾರೆ ಎಲ್ಲಿ ತಥೋಗ್ನಿಂ ಸುಸಮಾಧಾಯ ಹುತ್ವಾ ಚಾಜ್ಯೇನ ಮಂತ್ರವಿತ್ ಶರಭಂಗೋ ಮಹಾತೇಜಾಹ ಪ್ರವಿವೇಶ ಹುತಾಶನಂ ತಾವೇ ನಿತ್ಯ ಅಗ್ನಿಹೋತ್ರವನ್ನು ಮಾಡುತ್ತಿರುವ ದಿವ್ಯವಾದಂತಹ ಅಗ್ನಿಕುಂಡದಲ್ಲಿ ಹವಿಸ್ಸುಗಳನ್ನು ಹಾಕಿ ಮಂತ್ರವತ್ತಾಗಿ ವಿಧಿವತ್ತಾಗಿ ತಮ್ಮ ಶರೀರವನ್ನು ಆ ಅಗ್ನಿಯಲ್ಲಿ ತ್ಯಾಗ ಮಾಡಿದರು ದಹದಹಿಸಿ ಅದು ಸುಟ್ಟು ಭಸ್ಮ ಆಗಿ ಹೋಯಿತಂತೆ ರಾಮ ಲಕ್ಷ್ಮಣರು ಸೀತೆಯರು ನೋಡಿ ದಿಗ್ಭ್ರಾಂತರಾದರು ಇಂತಹ ಮಹಾ ತೇಜಸ್ವಿಗಳು ಅವರ ಆ ಶರೀರ ಸುಟ್ಟು ಭಸ್ಮ ಆಗ್ತಾ ಇದ್ದಂತೆ ದಷ್ಟಪುಷ್ಟನಾದಂತಹ ಯುವಕನಾಗಿ ಕಂಗಳಿಸುತ್ತಾ ಶರಭಂಗರು ಬ್ರಹ್ಮಲೋಕಕ್ಕೆ ಹೋದರು ಅಲ್ಲಿ ಬ್ರಹ್ಮನೇ ಸ್ವಾಗತಿಸಿ ಅವರನ್ನು ಬರಮಾಡಿಕೊಂಡನಂತೆ ಇದು ಆತ್ಮಹತ್ಯೆ ಅಲ್ಲ ಆತ್ಮಹತ್ಯೆ ಆದರೆ ಯಾರಾದರೂ ಹೀಗೆ ಪ್ರಕಟವಾಗಿ ಮಾಡಲಿಕ್ಕೆ ಸಾಧ್ಯ ಇದೆಯೇ ಸ್ವಲ್ಪ ಹೊತ್ತು ನೋಡು ಅಂತ ರಾಮನನ್ನು ನಿಲ್ಲಿಸಿಕೊಂಡು ಅವನನ್ನೇ ಸರ್ವದಾ ಸ್ಮರಣೆ ಮಾಡ್ತಾ ನೋಡುತ್ತಾ ಅವರ ಅಗ್ನಿಯಲ್ಲಿ ತಮ್ಮ ದೇಹವನ್ನು ಹವಿಸ್ಸಿನಂತೆ ಸಮರ್ಪಣೆ ಮಾಡಿದರು ಅಂತ ಆ ಅವಕಾಶ ಧರ್ಮಶಾಸ್ತ್ರದಲ್ಲಿ ಇದೆಯಂತೆ ಒಬ್ಬ ವಾನಪ್ರಸ್ಥಾಶ್ರಮಿಯಾಗಿದ್ದು ತನಗಿನ್ನೇನು ಈ ದೇಹ ಬೇಕಿಲ್ಲ ಅಂತ ಕಂಡು ಏನಾದರೂ ರೋಗ ಬಂದಾಗ ಅದಕ್ಕೆ ಚಿಕಿತ್ಸೆ ಬೇಡ ಅಂತ ಅನಿಸಿದರೆ ತಾನು ನೀರಿನಲ್ಲಿ ಆಗಲಿ ಅಥವಾ ಅಗ್ನಿಯಲ್ಲಾಗಲಿ ತನ್ನ ದೇಹವನ್ನು ಅಥವಾ ಉಪವಾಸದಿಂದಾಗಲಿ ದೇಹವನ್ನು ಸಮರ್ಪಣೆ ಮಾಡಲಿಕ್ಕೆ ಸಾಧ್ಯ ಉಂಟು ಧರ್ಮಶಾಸ್ತ್ರಕ್ಕೆ ವಿರೋಧ ಅಲ್ಲ ಅಂತ ಹಾಗೆಯೇ ಬ್ರಹ್ಮಮೇಧ ಮಂತ್ರವನ್ನು ಪಠಿಸ್ತಾ ಆ ಶರೀರವನ್ನು ಅಗ್ನಿಯಲ್ಲಿ ದಹಿಸಿಕೊಳ್ಳುವುದಕ್ಕೆ ಅವಕಾಶ ಇದೆಯಂತೆ ಸ್ಮೃತಿಗಳಲ್ಲಿ ಆ ಪರಿಯಲ್ಲಿ ತಮ್ಮ ದೇಹವನ್ನು ತ್ಯಾಗ ಮಾಡಿದರು ಅದು ಆತ್ಮಹತ್ಯೆ ಅಲ್ಲ ಅಂತ ಹೀಗೆ ಶ್ರೀರಾಮನನ್ನು ಸಾಕ್ಷಾತ್ ದರ್ಶನ ಪಡೆದು ತಮ್ಮ ಆ ಬ್ರಹ್ಮಲೋಕವನ್ನು ಸೇರಿದರು ಆ ಮುನೀಶ್ವರ ನಿದಿರುಗೊಂಡಿ ರಾಮಚಂದ್ರನ ಸಕಲ ಸುಗುಣಸ್ತೋಮಸಾಂದ್ರನ ಅಧಿಕ ಮಾನ್ಯತೆಯಿಂದ ಸತ್ಕರಿಸಿ ಈ ಮಹಾತ್ಮನು ವಿಷ್ಣುವೆಂದೇ ಸೌಮನಸ್ಯದಲ್ಲಿ ಅರಿದು ಭಕ್ತಿ ಪ್ರೇಮದಲ್ಲಿ ಕೂಡಿದನು ಮುನಿ ಹೋಮಾಗ್ನಿಮುಖದಿಂದ ಮುನಿ ಹೋಮಾಗ್ನಿಮುಖದಿಂದ ಹೀಗೆ ಶರಭಂಗರ ಮೋಕ್ಷದೊಂದಿಗೆ ಅವರ ಬ್ರಹ್ಮಲೋಕ ಪ್ರಾಪ್ತಿಯೊಂದಿಗೆ ಇವತ್ತಿನ ಈ ರಾಮಾಯಣದ ಕಥಾಭಾಗವನ್ನು ಮುಗಿಸ್ತೇವೆ ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹೀಶಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನೀ ಲೋಕೋಯಂ ಕ್ಷೋಭರಹಿತಃ ಸಜ್ಜನಾಃ ಸಂತು ನಿರ್ಭಯಾಃ ಮಂಗಲಂ ಕೋಸಲೇಂದ್ರಾಯ ಮಹನೀಯ ಗುಣಾತ್ಮನೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಲಂ ಸಾರ್ವಭೌಮಾಯ ಮಂಗಲಂ ರಘುರಾಮಚಂದ್ರ ಮಹಾರಾಜ ಕೀ ಜೈ ಪವನಪುತ್ರ ಹನುಮಾನ ಕೀ ಜೈ ಸದ್ಗುರು ಮಹಾರಾಜ ಕೀ ಜೈ ಸನಾತನ ಧರ್ಮ ಕೀ ಜೈ ನಮಃ ಪಾರ್ವತೀ ಪದಯೇ ಹರ ಹರ ಮಹಾದೇವ